एवरीवन, वेलकम टू जस्ट ट्रैवल। विविध नंबिके मत्तु हिन्नेले होळगोंड विविध सांस्कृतिक परंपरे होंदिद कडल नगरी मंगळूरु। वैविध्यमय सस्यहारी पक्षगळ होरतागि सीफूड गू ई नगर तुंबा हेसरुवासि। नाविवत्तु कुड्लद फेमस होटेल गळल्लि ಮಂಗಳೂರಿನ ಡಿಲಿಷಿಯಸ್ ಫುಡ್ ಟೇಸ್ಟ್ ಮಾಡೋಣ ಬನ್ನಿ। ನಮ್ಮ ಇವತ್ತಿನ ಮೊದಲ ಪಯಣ ಬಲ್ಮಟ್ ರೋಡ್ ಜ್ಯೋತಿ ಸರ್ಕಲ್ ಹತ್ತಿರ ಇರುವ ಕುಡ್ಲಾ ಹೋಟೆಲ್ಗೆ। ಇರುವ ಕುಡ್ಲಾ ಹೋಟೆಲ್ ವೆರೈಟಿ ಆಫ್ ಫುಡ್ಸ್ ಗಳಿಂದ ಗ್ರಾಹಕರನ್ನು ಸೆಳೆಯುತ್ತಿದ್ದಾರೆ। ಹಲವು ಪೀಳಿಗೆಗಳಿಂದ ಗ್ರಾಹಕರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿ ಸತತ 46 ವರ್ಷಗಳಿಂದ ಅತ್ಯುತ್ತಮವಾದ ಹೋಟೆಲ್ ಸರ್ವಿಸ್ ನೀಡುತ್ತಿದ್ದಾರೆ। ನಾನು ಜಯಪ್ರಕಾಶ್ ಶೆಟ್ಟಿ, ಕ್ವಾಲಿಟಿ ಸಮಯ ಸಂಸ್ಥೆಯ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ। ಆದರೆ ಕುಡ್ಲಾ ರೆಸ್ಟೋರೆಂಟ್ ಅಂದ್ರೆ ಕೇವಲ ರೆಸ್ಟೋರೆಂಟ್ ಎಂಬ ಒಂದು ಭಾವನೆ ಅಲ್ಲ। ಕುಡ್ಲಾ ರೆಸ್ಟೋರೆಂಟನ್ನು ಸ್ಥಳೀಯರೊಂದಿಗೆ ಅನನ್ಯತೆಯ ಒಂದು ಬಾಂಧವ್ಯ ಇದೆ। ಯಾಕೆಂದರೆ ಇದು ಕಳೆದ 4 ದಶಕಗಳಿಂದ, ಅಂದರೆ ಕೇವಲ 4 ದಶಕ ಅಂತಲ್ಲ, 46 ವರ್ಷಗಳಿಂದ ನಿರಂತರವಾಗಿ ಸೇವೆಯನ್ನು ನೀಡುತ್ತಿರುವಂಥ ಇದೊಂದು ಸಂಸ್ಥೆ। ಇಲ್ಲಿ ಹಿರಿಯರಿರ್ಬೋದು, ಅಂದರೆ ಹಿರಿಯರಿಂದ ಕಿರಿಯರವರೆಗೆ ಅವರಲ್ಲಿರುವಂಥ ಅವರು ಆಚರಿಸಿದಂಥ ಶುಭ ದಿನಗಳ ಆ ಒಂದು ನೆನಪು ಈ ರೆಸ್ಟೋರೆಂಟಿನೊಂದಿಗೆ ಸೇರಿಕೊಂಡಿದೆ। ಆದ್ದರಿಂದ ಅಷ್ಟು ಅನ್ಯೋನ್ಯತೆಯಿಂದ ಈ ರೆಸ್ಟೋರೆಂಟ್ ಸ್ಥಳೀಯರೊಂದಿಗೆ ಬೆರೆತುಕೊಂಡಿದೆ। ಇದು ಬಾರ್ ಸರ್ವಿಸ್ ಇರುವಂತಹ ಮಲ್ಟಿ ಕ್ವಿಸಿನ್ ರೆಸ್ಟೋರೆಂಟ್। ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಚೈನೀಸ್ ಫುಡ್, ಸೀ ಫುಡ್ ಮತ್ತು ಚಿಕನ್ ಮಟನ್ ಖಾದ್ಯಗಳು ಇಲ್ಲಿ ಸಿಗಲಿದೆ। ಈ ರೆಸ್ಟೋರೆಂಟ್ನ ಮತ್ತೊಂದು ವಿಶೇಷತೆ ಎಂದರೆ ವೆಜಿಟೇರಿಯನ್ಸ್ಗೆ ಪ್ರತ್ಯೇಕ ರೆಸ್ಟೋರೆಂಟ್ ಸೌಲಭ್ಯವಿದೆ। ಇಲ್ಲಿ ಬಗೆ ಬಗೆಯ ವೆಜ್ ಐಟಮ್ಸ್ ಜೊತೆಗೆ ವೆರೈಟಿ ದೋಸೆಗಳನ್ನು ನೀವು ಸೇವಿಸಬಹುದು। ದೋಸೆಯಲ್ಲಿ ಹೇಳಿದರೆ ಸಾದಾ ದೋಸೆ ಇದೆ, ಮಸಾಲೆ ದೋಸೆ ಇದೆ, ಮೈಸೂರು ಮಸಾಲೆ ದೋಸೆ ಇದೆ, ಸೆಟ್ ದೋಸೆ ಇದೆ, ರವೆ ದೋಸೆ ಇದೆ, ಮತ್ತು ಪೂರಿ ಬಾಜಿ ಮಾಡ್ತೇವೆ ನಾವು, ಬೇರೆ ಬೇರೆ ರೀತಿಯಾದಂಥ ವೆಜ್ಜುಗಳಲ್ಲಿ ಕೂಡ ಇದೆ। ಉಡುಪಿಯಿಂದ ಬರ್ತಾ ಇದ್ದೇವೆ ನಾವು ಊಟ ಆರ್ಡ್ರ್ ಮಾಡಿದ್ವಿ, ಚೆನ್ನಾಗಿತ್ತು ಊಟ, ಇವಾಗ ಐಸ್ ಕ್ರೀಮ್ ತಿಂತಾ ಇದ್ದೀವಿ, ಮಶ್ರೂಮ್ ಮಂಚೂರಿಯಂ ಆರ್ಡ್ರ್ ಮಾಡಿದ್ವಿ, ಚೆನ್ನಾಗಿದೆ, ಅದು ಕೂಡ ಕ್ವಾಲಿಟಿ ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿದೆ। ಕುಡ್ಲಾ ಹೋಟೆಲ್ನಲ್ಲಿ ನಾನ್ ವೆಜ್ ರೆಸ್ಟೋರೆಂಟ್ ಜೊತೆ ಬಾರ್ ಸರ್ವಿಸ್ ಕೂಡ ಇದೆ। ಉತ್ತಮ ಗುಣಮಟ್ಟದ ಆಹಾರ ಮತ್ತು ಪ್ರಶಾಂತ ವಾತಾವರಣಕ್ಕಾಗಿ ಗ್ರಾಹಕರು ಇಲ್ಲಿಗೆ ಬರುತ್ತಾರೆ। ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ ಜೊತೆ ಒಳ್ಳೆ ಊಟ ಮಾಡೋಕ್ಕೆ ಇದು ಬೆಸ್ಟ್ ರೆಸ್ಟೋರೆಂಟ್।
last 7 years I'm coming regularly. I said weekly once or twice. Few of the things such like seafoods, chicken, kurwal, the best which I can say, and ghee roast, which is absolutely good. Even the mutton kurwal and all. So that's a good taste over here. I'm happy to have that things over here. Ambience is too good and the service is best. And you can, anytime you can come and you can, as in, they are very friendly, basically. They are very friendly and they approach it on the right time they serve. So we don't have to wait a longer time. We get whatever we have, we have ordered it, we have 100% result. As in more than what we expect. Thank you. Nanu Dr. Vasant Kumar Shetty, Sanidhya Samsteya, Binna Samarthyada Makkala Vasatiyuta Shale Adalita Adhikari. कुड्ला होटेलिगू ननगू वैयक्तिक बहुत वर्षद संबंध इोजन व्यवस्थे सांप्रदायिक ऊटद व्यवस्थे अरे मंगलूर करावली प्राधान्यतेरतकली मंगलूर वो विशेष ऊट सिगे अब कुड्ला होटेलली अंत के नन के हमे अनस्त नॉन वेजली मुख्यवाद कोळि सुक्क मत्तु फिश फ्राई विविध रीतिया मीनिन क्याद पदार्थगळु कूड इल्ली लभ्यविदे अदक्कागि तुंबा संतोष आग्ता इदे इल्ली ऊट माडोदंद्रे ओंदु मनेयल्ली ऊट माडिद रीतियल्ली आत्मीयरे बन्नि मंगळूरिगे बन्नि मंगळूरिन हृदय भागदल्ली इरतक्कंत ई बल्मठ प्रदेशदल्ली कुड्ला होटेल इदे ई कुड्ला होटेलनल्ली बंदु ओंदु इल्लिय ऊटद ओंदु रुचियन्न नोडिकोळ्ळि रुचि शुचियागिद्दंत ಒಂದು ಮಂಗಳೂರಿನ ಸಾಂಪ್ರದಾಯಿಕ ಊಟಕ್ಕೆ ಇದು ಹೆಸರುವಾಸಿಯಾಗಿದೆ ಪ್ರವಾಸಿಗರಿಗೆ ಎಲ್ಲರಿಗೆ ಕೂಡ ನಾನು ಈ ರೀತಿಯ ಒಂದು ಆಮಂತ್ರಣವನ್ನು ನೀಡ್ತಾ ಇದ್ದೇನೆ ಕುಡ್ಲಾ ಹೋಟೆಲ್ ಮಂಗಳೂರಿನಲ್ಲಿ ಅನೇಕ ಬ್ರಾಂಚ್ ಗಳನ್ನು ಹೊಂದಿದ್ದಾರೆ ಎಲ್ಲೆಡೆಯೂ ಈ ಹೋಟೆಲ್ ಹೆಚ್ಚು ಜನಪ್ರಿಯವಾಗಿದೆ ಈಗ ನಮ್ಮಲ್ಲಿ 4-3 ನಾನ್ ವೆಜ್ ರೆಸ್ಟೋರೆಂಟ್ ಹಾಗೆ ಒಂದು ವೆಜ್ ರೆಸ್ಟೋರೆಂಟ್ ಇದೆ ವೆಜ್ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಗ್ರೌಂಡ್ ಫ್ಲೋರ್ ಅಲ್ಲಿ ಇದೆ 3 ನಾನ್ ವೆಜ್ ರೆಸ್ಟೋರೆಂಟ್ ಇದೆ ಬೇರೆ ಬೇರೆ ಕಡೆಗಳಲ್ಲಿದೆ ಒಂದು ಊರುವ ಮಾರ್ಕೆಟ್ ಸರ್ಕಲ್ ಮಾರಿಯಮ್ಮ ಟೆಂಪಲ್ಗೆ ಹೋಗುವಂತ ದಾರಿಯಲ್ಲಿದೆ ಇನ್ನೊಂದು ದೇರೆಬೈಲಿ ಕೊಂಚಾಡಿಗೆ ಹೋಗುವಂತ ದಾರಿಯಲ್ಲಿದೆ ಎಲ್ಲ ಕಡೆಯಲ್ಲಿ ಕೂಡ ನಮ್ಮದೇ ಆದಂತ ಒಂದು ಕುಡ್ಲೆ ರೆಸ್ಟೋರೆಂಟ್ನ ಆದಂತ ಒಂದು ಚಾಪು ಇಡಿ ಈ ಮಂಗಳೂರು ದಕ್ಷಿಣ ಕನ್ನಡದಲ್ಲಿ ಇದೆ ಅದನ್ನು ನಾನು ಹೆಮ್ಮೆಯಿಂದ ಹೇಳಿಕೊಳ್ಳಬಲ್ಲೆ ಕುಡ್ಲಾ ಹೋಟೆಲ್ ಪಾರ್ಟಿ ಹಾಲ್ ಕೂಡ ಹೊಂದಿದೆ ಇಲ್ಲಿ ಚಿಕ್ಕ ಪುಟ್ಟ ಸಭೆ ಸಮಾರಂಭ ಮಾಡಬಹುದು ಈಗ ಕೆಲವರು ಇಲ್ಲಿ ಅಜ್ಜಂದ್ರೆ ಆಗಿರಬಹುದು ಈಗ ಆದರೆ ಅವರು ಅವರ ಎಂಗೇಜ್ಮೆಂಟ್ ಇಲ್ಲಿ ಆಚರಿಸಿದ್ದಾರೆ ಮಾಡ್ಕೊಂಡಿದ್ದಾರೆ ರಿಸೆಪ್ಷನ್ ಮಾಡ್ಕೊಂಡಿದ್ದಾರೆ ಅವರ ಮಕ್ಕಳ ರಿಸೆಪ್ಷನ್ ಕೂಡ ಇಲ್ಲಿ ಮಾಡಿದ್ದಾರೆ ಎಂಗೇಜ್ಮೆಂಟ್ ಮಾಡಿರಬಹುದು ರಿಸೆಪ್ಷನ್ ಮಾಡಿರಬಹುದು ಸೀಮಂತ ಮಾಡಿರಬಹುದು ಹಾಗೆ ಮರಿಮಕ್ಕಳು ಕೂಡ ಶುಭ ದಿನಗಳನ್ನು ಇಲ್ಲಿ ಆಚರಿಸಿಕೊಂಡಿದ್ದಾರೆ ಆದ್ದರಿಂದ ಈ ಸ್ಥಳೀಯರೊಂದಿಗೆ ಇದೊಂದು ಅಷ್ಟೊಂದು ಅನ್ಯೋನ್ಯತೆಯಿಂದ ಬಾಂಧವ್ಯವನ್ನು ಹೊಂದಿಕೊಂಡಂತ ಇದೊಂದು ರೆಸ್ಟೋರೆಂಟ್ ಇದರ ಖಾದ್ಯಗಳ ವಿಶೇಷತೆ ಏನು ಅಂತ ಹೇಳಿದ್ರೆ ಸ್ಥಳೀಯ ಅರ ಒಂದು ಇಲ್ಲಿ ಅವರ ಪೂರೈಕೆ ಅವರಲ್ಲಿರುವಂತ ಬಯಕೆಗಳನ್ನು ಅದರ ಮಟ್ಟವಾಗಿ ಗುಣಮಟ್ಟವಾಗಿ ಗುಣಮಟ್ಟಕ್ಕೆ ತಕ್ಕಂತೆ ಇಲ್ಲಿ ಖಾದ್ಯಗಳನ್ನು ನಾವು ತಯಾರಿಸುತ್ತೇವೆ ಇಲ್ಲಿ ಸ್ಥಳೀಯ ಲೋಕಲ್ ಮ್ಯಾಂಗ್ಲೋರ್ ಸ್ಪೆಷಾಲಿಟಿ ಫುಡ್ ಅಂತ ಹೇಳಿದ್ರೆ ಫಿಶ್ ಇರಬಹುದು ಅಥವಾ ಚಿಕನ್ ಅಲ್ಲಿ ಇರಬಹುದು ಮಟನ್ ಅಲ್ಲಿ ಇರಬಹುದು ವೆಜಿಟೇಬಲ್ ಆಗಿರಬಹುದು ವೆಜ್ ರೆಸ್ಟೋರೆಂಟ್ ವೆಜ್ ಫುಡ್ ಆಗಿರಬಹುದು ಅದನ್ನೆಲ್ಲವನ್ನು ನಾವು ಇಲ್ಲಿ ತಯಾರಿಸಿ ಅವರಿಗೆ ಬೇಕಾದಾಗೆ ಉಣಬಡಿಸುವಂತ ಇದೊಂದು ಸಂಸ್ಥೆಯಾಗಿದೆ ನೀವು ಮಂಗಳೂರಿಗೆ ಬಂದಾಗ ಮಿಸ್ ಮಾಡದೆ ಕುಡ್ಲಾ ಹೋಟೆಲ್ಗೆ ವಿಸಿಟ್ ಮಾಡಿ ಸೂಪರ್ಬ್ ಡೈನಿಂಗ್ ಎಕ್ಸ್‌ಪೀರಿಯನ್ಸ್ ನಿಮ್ಮದಾಗಿಸಿಕೊಳ್ಳಿ ವೀಕ್ಷಕರಲ್ಲಿ ನಾನು ಇಷ್ಟು ಹೇಳಿದ್ದೇನೆ ಆಲ್ರೆಡಿ ನಿಮಗೆ ಇನ್ನು ಎಲ್ಲಿ ಮಂಗಳೂರಿಗೆ ಬರುವಾಗ ಕುಡ್ಲಾ ರೆಸ್ಟೋರೆಂಟ್ ಅಂತ ಹೇಳಿದ್ರೆ ಎಲ್ಲರ ಮನದಲ್ಲಿ ಇರುವಂತ ಅದೊಂದು ಹೆಸರು ಅದರಿಂದ ಯಾರು ಕೂಡ ಮಂಗಳೂರಿಗೆ ಬಂದರೂ ಕೂಡ ಕುಡ್ಲಾ ರೆಸ್ಟೋರೆಂಟ್ಗೆ ಒಂದು ವಿಸಿಟ್ ಆಗಿ ನಮ್ಮ ಖಾದ್ಯಗಳನ್ನು ಕೂಡ ಸೇವಿಸಿ ಅದರ ಬಗ್ಗೆ ನಿಮ್ಮ ಒಪಿನಿಯನ್ ಅನ್ನು ಶೇರ್ ಮಾಡಿಕೊಳ್ಳಬಹುದು ಥ್ಯಾಂಕ್ ಯು